ಪವರ್ ಟಿವಿಯ ಸೆನ್ಸೇಷನಲ್ ಸ್ಟಿಂಗ್ ಆಪರೇಷನ್ ಗೆ ಭ್ರಷ್ಟರೆಲ್ಲ ತತ್ತರಿಸಿ ಹೋಗಿದ್ದಾರೆ. ಕಾಂಗ್ರೆಸ್ ನಾಯಕರು ಒಂದು ಸುಳ್ಳನ್ನು 100 ಬಾರಿ ಹೇಳಿ ನಿಜ ಮಾಡೋದಕ್ಕೆ ಯತ್ನಿಸುತ್ತಾರೆ. ಸ್ಟಿಂಗ್ ಆಪರೇಷನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳುತ್ತೀವಿ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ನಮ್ಮ ಕರೆಸ್ಪಾಂಡೆಂಟ್ ಆನಂದ್ ಜೊತೆ ಸಚಿವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ ಇವತ್ತು ಇಡೀ ಭಾರತದಲ್ಲೇ ಯಾರು ಮಾಡಿಲ್ಲ ಅಂತ ದೊಡ್ಡ ಮಟ್ಟದ ಸ್ಟಿಂಗ್ ಆಪರೇಷನ್ ಪವರ್ ಟಿವಿ ಮಾಡಿದೆ. ಸುಮಾರು 50 ಶಾಸಕರು ಕಮಿಷನ್ ತಗೊಳ್ಳೋದ್ರಲ್ಲಿ ಓಎಫ್ಸಿ ಕೇಬಲ್ ಅಳವಡಿಕೆಯಲ್ಲಿ ಬಹಿರಂಗವಾಗಿ ಕಮಿಷನ್ ತಗೊಳ್ಳತಕ್ಕಂತ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಏನು ಹೇಳ್ತೀರಿ? ಏನ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರ್ಯಾರು ಆ ಥರ ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಮಾಹಿತಿ ಇಲ್ಲ. ಅದನ್ನ ನೀವು ಏನಾಗಿದೆ ಅಂತ ಅದನ್ನು ಬಿತ್ತರ ಮಾಡಿದೆ, ಆಮೇಲೆ ಅದನ್ನು ನೋಡಿ ಆಮೇಲೆ ತನ್ನ ಪ್ರತಿಕ್ರಿಯೆ. ಬೆಳಗ್ಗೆಯಿಂದಲೂ ಕೂಡ ಅದನ್ನ ನಾವು ಪ್ರಸಾರ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ತಾ ಇದೀವಿ. ನಾನು ನೋಡಕ್ ಹೋಗಿಲ್ಲ, ಕಾರ್ಯಕ್ರಮಗಳಿಗಿದ್ದೆ. ಕಾರ್ಯಕ್ರಮ ಮುಗಿಸಿ ಸಚಿವ ಸಂಪುಟ ಸಭೆ ಅಂತ ಹೇಳಿ ಬಂದಿದ್ದೇನೆ. ನೋಡಿ ಆಮೇಲೆ ಬೇಕಾ ನನ್ನ ರಿಯಾಕ್ಷನ್. ಸರ್ ಈಗ ಬಹುತೇಕರು ಕಾಂಗ್ರೆಸ್ ಅವರು ಸಿಕ್ಕಾಕೊಂಡಿರ ಸರ್, ಯಾರ್ಯಾರು ಸಿಕ್ಕಾಗಿ ಯಾರು ತಪ್ಪು ಮಾಡಿದ್ರೆ ಒಪ್ತಿದ್ರು ನೀವು ಕೂಡ. ಅಲ್ಲ ಈಗ 40% ಕಮಿಷನ್ ಅಂತ ನಿಮ್ಮ ಬಗ್ಗೆ ತುಂಬ ಮಾತಾಡ್ತಾರೆ. ಹೇಳ್ತಾರೆ ಅಷ್ಟೇ. ನೋಡಿ ಇವರೇ, ಅವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ, ಬೇರೆ ಯಾವುದೇ ರೀತಿಯಾದಂತಹ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ಹಂಗಾಗಿ ಸುಮ್ಮನೆ 40% ಅಂತ ಹೇಳಿ ಸುಳ್ಳನ್ನೇ ಹೇಳಿ 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 ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ. ಹಾಗಾಗಿ ಖಂಡಿತವಾಗಿ ಅವರು ಹೇಳಿದ್ದಕ್ಕೆ ಜನ ಯಾರು ಕೂಡ ಕಿವಿಗೊಡಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತಾರೆ. ಸೊ ಇದು ಸಚಿವ ಭೈರತಿ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನ್ನ ನಂದಗುಡಿ, ಪವರ್ ಟಿವಿ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.